ಗೊತ್ತಿಲ್ಲ, ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾರಿಗೆ ಯಾವ ಇವತ್ತು ನಮ್ಮ ಜೆ ಡಿ ಎಸ್ ನಮ್ಮ ಜೊತೆ ಮೈತ್ರಿ ಆಗಿದೆ, ಅದು ಜೆ ಡಿ ಎಸ್ಗೆ ಹೋದ್ರೆ ಜೆ ಡಿ ಎಸ್ ಆಗುತ್ತೋ ಇಲ್ಲ ನಮಗೆ ಬಂದರೆ ಯಾರು ಅಭ್ಯರ್ಥಿಗಳಾಗಬೇಕು ಇದೆಲ್ಲವನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನನಗೆ ವಿಶ್ವಾಸ ಇದೆ ಹೈಕಮಾಂಡ್ ಒಳ್ಳೆಯ ನಿರ್ಧಾರವನ್ನೇ ತಗೊಳ್ತಾರೆ ಮಂಡ್ಯ ದೃಷ್ಟಿಯಿಂದ. ಖಂಡಿತವಾಗಿ ಇವತ್ತು ಒಕ್ಕೂಟದ ಭಾಗ ಆಗಿ ಜೆ ಡಿ ಎಸ್ ಇದೆ ನಮ್ಮ ಜೊತೆ. ಆ ಸೀಟ್ ಯಾರಿಗೆ ಹೋಗುತ್ತೆ ಅನ್ನುವಂಥದ್ದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಯಾರಿಗೆ ಹೋಗುತ್ತೆ ಅನ್ನೋ ಆಧಾರದಲ್ಲಿ ಟಿಕೆಟ್ ಯಾರಿಗೆ ಅಂತ ನಿರ್ಧಾರ ಆಗುತ್ತೆ. ಗೊತ್ತಿಲ್ಲ, ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾರಿಗೆ ಯಾವ ಇವತ್ತು ನಮ್ಮ ಜೆ ಡಿ ಎಸ್ ನಮ್ಮ ಜೊತೆ ಮೈತ್ರಿ ಆಗಿದೆ, ಅದು ಜೆ ಡಿ ಎಸ್ಗೆ ಹೋದರೆ ಜೆ ಡಿ ಎಸ್ ಆಗುತ್ತೋ ಇಲ್ಲ ನಮಗೆ ಬಂದರೆ ಯಾರು ಅಭ್ಯರ್ಥಿಗಳಾಗಬೇಕು ಇದೆಲ್ಲವನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನನಗೆ ವಿಶ್ವಾಸ ಇದೆ ಹೈಕಮಾಂಡ್ ಒಳ್ಳೆಯ ನಿರ್ಧಾರವನ್ನೇ ತಗೊಳ್ತಾರೆ ಮಂಡ್ಯ ದೃಷ್ಟಿಯಿಂದ. ಖಂಡಿತವಾಗಿ ಇವತ್ತು ಒಕ್ಕೂಟದ ಭಾಗ ಆಗಿ ಜೆ ಡಿ ಎಸ್ ಇದೆ ನಮ್ಮ ಜೊತೆ. ಆ ಸೀಟ್ ಯಾರಿಗೆ ಹೋಗುತ್ತೆ ಅನ್ನುವಂಥದ್ದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಯಾರಿಗೆ ಹೋಗುತ್ತೆ ಅನ್ನೋ ಆಧಾರದಲ್ಲಿ ಟಿಕೆಟ್ ಯಾರಿಗೆ ಅಂತ ನಿರ್ಧಾರ ಆಗುತ್ತೆ. ಗೊತ್ತಿಲ್ಲ, ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾರಿಗೆ ಯಾವ ಇವತ್ತು ನಮ್ಮ ಜೆ ಡಿ ಎಸ್ ನಮ್ಮ ಜೊತೆ ಮೈತ್ರಿ ಆಗಿದೆ, ಅದು ಜೆ ಡಿ ಎಸ್ಗೆ ಹೋದರೆ ಜೆ ಡಿ ಎಸ್ ಆಗುತ್ತೋ ಇಲ್ಲ ನಮಗೆ ಬಂದರೆ ಯಾರು ಅಭ್ಯರ್ಥಿಗಳಾಗಬೇಕು ಇದೆಲ್ಲವನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನನಗೆ ವಿಶ್ವಾಸ ಇದೆ ಹೈಕಮಾಂಡ್ ಒಳ್ಳೆಯ ನಿರ್ಧಾರವನ್ನೇ ತಗೊಳ್ತಾರೆ ಮಂಡ್ಯ ದೃಷ್ಟಿಯಿಂದ. ಖಂಡಿತವಾಗಿ ಇವತ್ತು ಒಕ್ಕೂಟದ ಭಾಗ ಆಗಿ ಜೆ ಡಿ ಎಸ್ ಇದೆ ನಮ್ಮ ಜೊತೆ. ಆ ಸೀಟ್ ಯಾರಿಗೆ ಹೋಗುತ್ತೆ ಅನ್ನುವಂಥದ್ದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಯಾರಿಗೆ ಹೋಗುತ್ತೆ ಅನ್ನೋ ಆಧಾರದಲ್ಲಿ ಟಿಕೆಟ್ ಯಾರಿಗೆ ಅಂತ ನಿರ್ಧಾರ ಆಗುತ್ತೆ. ಗೊತ್ತಿಲ್ಲ, ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾರಿಗೆ ಯಾವ ಇವತ್ತು ನಮ್ಮ ಜೆ ಡಿ ಎಸ್ ನಮ್ಮ ಜೊತೆ ಮೈತ್ರಿ ಆಗಿದೆ, ಅದು ಜೆ ಡಿ ಎಸ್ಗೆ ಹೋದರೆ ಜೆ ಡಿ ಎಸ್ ಆಗುತ್ತೋ ಇಲ್ಲ ನಮಗೆ ಬಂದರೆ ಯಾರು ಅಭ್ಯರ್ಥಿಗಳಾಗಬೇಕು ಇದೆಲ್ಲವನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನನಗೆ ವಿಶ್ವಾಸ ಇದೆ ಹೈಕಮಾಂಡ್ ಒಳ್ಳೆಯ ನಿರ್ಧಾರವನ್ನೇ ತಗೊಳ್ತಾರೆ ಮಂಡ್ಯ ದೃಷ್ಟಿಯಿಂದ. ಖಂಡಿತವಾಗಿ ಇವತ್ತು ಒಕ್ಕೂಟದ ಭಾಗ ಆಗಿ ಜೆ ಡಿ ಎಸ್ ಇದೆ ನಮ್ಮ ಜೊತೆ. ಆ ಸೀಟ್ ಯಾರಿಗೆ ಹೋಗುತ್ತೆ ಅನ್ನುವಂಥದ್ದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಯಾರಿಗೆ ಹೋಗುತ್ತೆ ಅನ್ನೋ ಆಧಾರದಲ್ಲಿ ಟಿಕೆಟ್ ಯಾರಿಗೆ ಅಂತ ನಿರ್ಧಾರ ಆಗುತ್ತೆ. ಗೊತ್ತಿಲ್ಲ, ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾರಿಗೆ ಯಾವ ಇವತ್ತು ನಮ್ಮ ಜೆ ಡಿ ಎಸ್ ನಮ್ಮ ಜೊತೆ ಮೈತ್ರಿ ಆಗಿದೆ, ಅದು ಜೆ ಡಿ ಎಸ್ಗೆ ಹೋದರೆ ಜೆ ಡಿ ಎಸ್ ಆಗುತ್ತೋ ಇಲ್ಲ ನಮಗೆ ಬಂದರೆ ಯಾರು ಅಭ್ಯರ್ಥಿಗಳಾಗಬೇಕು ಇದೆಲ್ಲವನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನನಗೆ ವಿಶ್ವಾಸ ಇದೆ ಹೈಕಮಾಂಡ್ ಒಳ್ಳೆಯ ನಿರ್ಧಾರವನ್ನೇ ತಗೊಳ್ತಾರೆ ಮಂಡ್ಯ ದೃಷ್ಟಿಯಿಂದ. ಖಂಡಿತವಾಗಿ ಇವತ್ತು ಒಕ್ಕೂಟದ ಭಾಗ ಆಗಿ ಜೆ ಡಿ ಎಸ್ ಇದೆ ನಮ್ಮ ಜೊತೆ. ಆ ಸೀಟ್ ಯಾರಿಗೆ ಹೋಗುತ್ತೆ ಅನ್ನುವಂಥದ್ದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಯಾರಿಗೆ ಹೋಗುತ್ತೆ ಅನ್ನೋ ಆಧಾರದಲ್ಲಿ ಟಿಕೆಟ್ ಯಾರಿಗೆ ಅಂತ ನಿರ್ಧಾರ ಆಗುತ್ತೆ. ಗೊತ್ತಿಲ್ಲ, ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾರಿಗೆ ಯಾವ ಇವತ್ತು ನಮ್ಮ ಜೆ ಡಿ ಎಸ್ ನಮ್ಮ ಜೊತೆ ಮೈತ್ರಿ ಆಗಿದೆ, ಅದು ಜೆ ಡಿ ಎಸ್ಗೆ ಹೋದರೆ ಜೆ ಡಿ ಎಸ್ ಆಗುತ್ತೋ ಇಲ್ಲ ನಮಗೆ ಬಂದರೆ ಯಾರು ಅಭ್ಯರ್ಥಿಗಳಾಗಬೇಕು ಇದೆಲ್ಲವನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನನಗೆ ವಿಶ್ವಾಸ ಇದೆ ಹೈಕಮಾಂಡ್ ಒಳ್ಳೆಯ ನಿರ್ಧಾರವನ್ನೇ ತಗೊಳ್ತಾರೆ ಮಂಡ್ಯ ದೃಷ್ಟಿಯಿಂದ. ಖಂಡಿತವಾಗಿ ಇವತ್ತು ಒಕ್ಕೂಟದ ಭಾಗ ಆಗಿ ಜೆ ಡಿ ಎಸ್ ಇದೆ ನಮ್ಮ ಜೊತೆ. ಆ ಸೀಟ್ ಯಾರಿಗೆ ಹೋಗುತ್ತೆ ಅನ್ನುವಂಥದ್ದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಯಾರಿಗೆ ಹೋಗುತ್ತೆ ಅನ್ನೋ ಆಧಾರದಲ್ಲಿ ಟಿಕೆಟ್ ಯಾರಿಗೆ ಅಂತ ನಿರ್ಧಾರ ಆಗುತ್ತೆ. ಗೊತ್ತಿಲ್ಲ, ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾರಿಗೆ ಯಾವ ಇವತ್ತು ನಮ್ಮ ಜೆ ಡಿ ಎಸ್ ನಮ್ಮ ಜೊತೆ ಮೈತ್ರಿ ಆಗಿದೆ, ಅದು ಜೆ ಡಿ ಎಸ್ಗೆ ಹೋದರೆ ಜೆ ಡಿ ಎಸ್ ಆಗುತ್ತೋ ಇಲ್ಲ ನಮಗೆ ಬಂದರೆ ಯಾರು ಅಭ್ಯರ್ಥಿಗಳಾಗಬೇಕು ಇದೆಲ್ಲವನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನನಗೆ ವಿಶ್ವಾಸ ಇದೆ ಹೈಕಮಾಂಡ್ ಒಳ್ಳೆಯ ನಿರ್ಧಾರವನ್ನೇ ತಗೊಳ್ತಾರೆ ಮಂಡ್ಯ ದೃಷ್ಟಿಯಿಂದ. ಖಂಡಿತವಾಗಿ ಇವತ್ತು ಒಕ್ಕೂಟದ ಭಾಗ ಆಗಿ ಜೆ ಡಿ ಎಸ್ ಇದೆ ನಮ್ಮ ಜೊತೆ. ಆ ಸೀಟ್ ಯಾರಿಗೆ ಹೋಗುತ್ತೆ ಅನ್ನುವಂಥದ್ದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಯಾರಿಗೆ ಹೋಗುತ್ತೆ ಅನ್ನೋ ಆಧಾರದಲ್ಲಿ ಟಿಕೆಟ್ ಯಾರಿಗೆ ಅಂತ ನಿರ್ಧಾರ ಆಗುತ್ತೆ.